ಹಾಯ್ ಫ್ರೆಂಡ್ಸ್, ನಾವಿವತ್ತು ಚಿಕ್ಕಮಗಳೂರಿಗೆ ಟ್ರಿಪ್ ಹೊರಟಿದ್ದೀವಿ. ಈ ಶೀತದಲ್ಲಿ ನಾನಂತೂ ಅಂದ್ಕೊಂಡಿದ್ದೆ ನಾನಂತೂ ಟ್ರಿಪ್ ಹೊರಡಲ್ಲ ಅಂತ, ಬಟ್ ಸಮ್ಹಾವ್ ನಾನು ಟ್ಯಾಬ್ಲೆಟ್ಸ್ ತೆಕೊಂಡು ಮ್ಯಾನೇಜ್ ಮಾಡಿದ್ದೀನಿ. ಸೊ 4 o'clockಗೆ ಬಸ್, ಈಗ 3:45. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಬಸ್ಸಿಗೋಸ್ಕರ. ನೋಡ ಏನಾಗತ್ತೆ ಅಂತ ಹೇಳಿ. ಹೊರಗಡೆ ಮಳೆ ಕೂಡ ಇದೆ. ಸೊ ಚಾರ್ಮಾಡಿ ಘಾಟ, ಸೊ ಅಲ್ಲಿ ವ್ಯೂ ಪಾಯಿಂಟ್ ಹತ್ರ ನಾವು ನಿಲ್ಲಿಸಿ ಚಾರ್ಮಾಡಿ ವ್ಯೂ ಪಾಯಿಂಟ್ ಅಂದರೆ ನೇಚರ್ನ ವೈಬನ್ನು ಫೀಲ್ ಮಾಡ್ತಾ ಇದ್ವಿ. ಬ್ಯಾಕ್ಗ್ರೌಂಡ್ ನಾಯ್ಸ್ ಕೂಡ ತುಂಬ ಹಸಿವೆ ಆಗ್ತಾ ಇತ್ತು. ಸೊ ಕೊಟ್ಟಿಕೆರೆಯಲ್ಲಿರುವಂಥ ಒಂದು ರವಿ ಅವರ ಹೋಟೆಲಿಗೆ ಬಂದಿದ್ದೀವಿ. ನಮ್ಮ ರಶ್ಮಿ ಅವ್ರು ಕರ್ಕೊಂಡ್ಬಂದಿದ್ದಾರೆ. ಸೊ ದೋಸೆ ಆರ್ಡರ್ ಮಾಡಿದ್ದೀವಿ. ಸೊ ಎಲ್ಲರೂ ಸ್ಟೂಡೆಂಟ್ಸ್ ನೋಡಿ ವೆಯ್ಟ್ ಮಾಡ್ತಾ ಇದ್ದಾರೆ ದೋಸೆಗೋಸ್ಕರ. ನನಗಂತೂ ಹಸಿವೆ ತಡ್ಕೊಳ್ಳೋಕ್ಕಾಗಲ್ಲ. ಸೊ ಅವರು ದೋಸೆ ಹಾಕಿದ್ದಾರೆ, ಬನ್ನಿ ಒಳಗೆ ಹೋಗಿ ಟೇಸ್ಟ್ ನೋಡುವ. ಫೈನಲಿ ಬಿಸಿಬಿಸಿದಾದ ನೀರು ದೋಸೆ ಬಂದು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಪ್ರತಿಯೊಂದು ಟ್ರಿಪ್ಪಲ್ಲೂ ಒಬ್ಬ ನಿದ್ದೆ ಹೊಡೆಯುವವನಂತೂ ಖಂಡಿತ ಇರ್ತಾರಲ್ವಾ. ಸೊ ನೋಡಿ ಇಲ್ಲಿ ಧೀರಜ್ನ. ಸೊ ನೆಕ್ಸ್ಟ್ ಸ್ಪಾಟ್ ದೇವರ ಮನೆ ವ್ಯೂ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಾ, ಹತ್ತಾ ಇದ್ದೀವಿ. ಪ್ರಕೃತಿಯ ಸೌಂದರ್ಯವನ್ನು ನೋಡ್ತಾ ಇರಬೇಕಾದ್ರೆ ಮಾತೆ ಬರೋದಿಲ್ಲಂತೆ. ನನಗಂತೂ ಮಾತೆ ನಿಂತೋಗಿದೆ. ರಿಯಲಿ ಐ ಆಮ್ ಎಂಜಾಯಿಂಗ್ ಇಟ್. ಮತ್ತೆ ಮತ್ತೆ ಬರಬೇಕು ಅಂತ ಅನಿಸುತ್ತೆ. ಈ ಕಾಡು ಮಧ್ಯೆ ಟ್ರಾವೆಲ್ ಮಾಡೋದೇ ಒಂದು ಅದ್ಭುತ. ಭುಜಕ್ಕೆ ವಾಕಿಂಗ್ ಸ್ಟಾರ್ಟ್ ಮಾಡಿದ್ವಿ, ಹೋಗ್ತಾ ಇದ್ದೀವಿ. ಸುಸ್ತಾಯಿತು. ಸೊ ಸಡನ್ ಆಗಿ ಮಳೆ ಬಂತು. ಸೊ ರೆಕಾರ್ಡ್ ಮಾಡಿಕ್ಕೆ ಆಗ್ತಾ ಇಲ್ಲ. ಫೈನಲಿ ನಾವು ನಮ್ಮ 4th ಲೊಕೇಶನ್ಗೆ ಬಂದಿದ್ದೀವಿ. 4th ಆರ್ ನಾಟ್ 4th, ಐ ಥಿಂಕ್ 3rd ಲೊಕೇಶನ್. ಇಲ್ಲಿ ಈಗ ನಮ್ಮದು ಇರೋದು ಬೆಳ್ಳೂರು, ಆಮೇಲೆ ಹಳೆಬೀಡಿಗೆ ಹೋಗಬೇಕು ಅಂತಿದ್ದೀವಿ. ಸೊ ಬ್ಯೂಟಿಫುಲ್ ಸ್ಕಲ್ಪ್ಚರ್ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ನೀವು ಸಹ ವಿಸಿಟ್ ಮಾಡಿ ಒಮ್ಮೆ, ವಿಸಿಟ್ ಮಾಡೋದವರು. ಇಟ್ಸ್ ಅ ನೈಸ್ ಪ್ಲೇಸ್ ಟು ವಾಚ್. ಫೈನಲಿ ಹಳೆಬೀಡಿಗೆ ರೀಚ್ ಆದ್ವಿ. ಹಳೆಬೀಡದ ಒಂದು ಟೆಂಪಲ್ ನೋಡ್ತಿದ್ದೇವೆ. ಎರಡು ಟೆಂಪಲ್ ಕ್ಲೋಸ್ ಆಗಿದೆ ಟೈಮ್ ಆಗಿದ್ದ ಕಾರಣ. ರಶ್ ಇದೆ, ಸ್ಟೂಡೆಂಟ್ಸ್ ಎಲ್ಲ ಫುಲ್ ಎಕ್ಸೈಟೆಡ್. ಸೊ ಇಲ್ಲಿನ
ಹೆಸರು ಗೊತ್ತಿಲ್ಲ, ಫಸ್ಟ್ ಆದರೂ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಎಲ್ಲರೂ ಹಂಗ್ರಿ ಹಂಗ್ರಿ, ಸೊ ಎಲ್ಲರೂ ಸಹ ಕಾಯ್ದಾ ಇದ್ದಾರೆ. ಸೊ ಮಳೆಯಿಂದಾಗಿ ನಾವು ತುಂಬ ಕ್ಲಿಪ್ಪಿಂಗ್ಸ್ ವೀಡಿಯೋ ರೆಕಾರ್ಡ್ ಮಾಡೋದು ಕಷ್ಟ ಆಗಿತ್ತು ನಮಗೆ. ಸಾಧ್ಯದಷ್ಟು ಮಾಡಿದ್ದೀವಿ. ಸೆಕೆಂಡಿದ್ದು ಮಾಣಿಕ್ಯ ದಾರಕ್ಕೆ ಬಂದಿದ್ದೀವಿ. ಇದರೆ ವಿಘ್ನೇಶ್, ಓಕೆ, ಎಲ್ಲರ ಓಡ್ತಾ ಇದ್ದಾರೆ, ನಾನು ಸಹ ಓಡ್ತಾ ಇದ್ದೀನಿ. ಫನ್ ಫನ್ ಫನ್. This is one of my best memories of the whole 2024 with the students jothe. Love you students. Finally back to home. A break on achege.